ಎಲ್ಲ ಪೊಲೀಸರು ಇಲ್ಲಿ ನಿಂತಿದ್ದೀರಿ, ದಯಮಾಡಿ ಕ್ಷಮಿಸಿ. ಎಲ್ಲ ಪೊಲೀಸರು ನಿಮ್ಮ ಕೈಯಲ್ಲಿ ಲಾಠಿ ಕೊಟ್ಟಿರೋದು ಯಾತಕ್ಕೆ ಅಂತಂದ್ರೆ ರಕ್ಷಣೆಗೋಸ್ಕರ. ನಿನ್ನೆ ಒಂದು ಲಾಠಿ ಚಾರ್ಜ್ ಮಾಡಲಾಗಿದೆ ಅಲ್ಲಿ, ಆ ಲಾಠಿ ಚಾರ್ಜ್ ಯಾರ ಮೇಲೆ ಮಾಡಿರೋದು? ಯಾವ ವ್ಯಕ್ತಿ ಈದ್ಗಾ ಮೈದಾನದಲ್ಲಿ ಧ್ವಜ ಹಾರಿಸಬೇಕು ಅಂತ ತನ್ನ ಜೀವವನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದ್ನೋ ಆ ವ್ಯಕ್ತಿಗೆ ಲಾಠಿ ಹೊಡೆಯೋದ? ಇವತ್ತು ವಾಪಸ್ ಆ ವಿಡಿಯೋ ನೋಡಬೇಕು ಪ್ರತಿಯೊಬ್ಬರು, ಇವತ್ತು ವಾಪಸ್ ಆ ವಿಡಿಯೋ ನೋಡ್ಬೇಕು. ನನಗೆ ಕೂತಾಗ ಬೆಂಕಿ ಹಚ್ಚದಂಗೆ ಆಗ್ತಾ ಇದೆ, ಯಾವನಿಗಾದ್ರೂ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾವನೋ ಒಬ್ಬ ಅಯೋಧ್ಯ ಹಿಂದಿಂದ ಬಂದು ಮಫ್ತಿಯಲ್ಲಿರುವಂತವನು ಕದ್ದು ಮುಚ್ಚಿ ಕಳ್ಳರಂತೆ ಹೊಡಿತಾನೆ. ಪೊಲೀಸರಂತೆ ಹೊಡಿರಯ್ಯ, ಕಳ್ಳರಂತೆ ಯಾಕೆ ಹೊಡಿತೀರಾ? ಯಾಕಂತೆ ಮಾತಾಡಬೇಕು ಇದನ್ನ? ನಿರ್ವೀರ್ಯ ಸರ್ಕಾರಗಳು ಇದು ನೋಡ್ಕೊಂಡು ಸುಮ್ಮನಿರ್ಬೇಕು ಅಂತ ಹೇಳೋದೇನು? ಇಸ್ಲಾಮಿನ ಗಲಾಟೆ ಇವತ್ ನಿಲ್ಲೋದಲ್ಲ, ಇದು ಇಸ್ಲಾಮಿನ ಗಲಾಟೆ ಇವತ್ ಶುರುವಾಗಿದ್ದು ಅಲ್ಲ, ಇವತ್ ನಿಲ್ಲೋದಿಲ್ಲ. ಹಿಂದೂ ಕಾರ್ಯಕರ್ತನ ಹತ್ಯೆ ಆಗುವಾಗ ಎಲ್ಲ ಬಿಜೆಪಿ ಕಾರ್ಯಕರ್ತರು ನೋಡ್ಕೊಂಡಿದ್ರಿ, ಖುಷಿ ಪಡ್ತಿದ್ರಿ. ಇವತ್ತು ಮೊದಲನೇ ಬಾರಿಗೆ ಬಿಜೆಪಿ ಕಾರ್ಯಕರ್ತನ ಹತ್ಯೆ ಆದಾಗ ರಾಜೀನಾಮೆ ಕೊಡ್ಲಿಕ್ಕೆ ಅಂತ ಮುಂದೆ ಬಂದಿದ್ದಾರೆ. ಆದ್ರೆ ಬಿಜೆಪಿ ಕಾರ್ಯಕರ್ತರು ಒಬ್ಬನಿಗೆ ನಿಂತ್ಕೊಳ್ಳೋದಿಲ್ಲ. ಇದು ಯಾವಾಗ ಬಿಜೆಪಿ ಕಾರ್ಯಕರ್ತನ ಹತ್ಯೆ ಆದಾಗ ಇಡೀ ಸಮಾಜ ಹೀಗೆ ಜೊತೆಯಾಗಿ ನಿಂತಿದೆ ಅಂತ ಗೊತ್ತಾಗುತ್ತೋ, ಒಂದಾದ್ಮೇಲೆ ಒಂದು ಬಿಜೆಪಿ ಕಾರ್ಯಕರ್ತರ ಹತ್ಯೆ ಆಗುತ್ತೆ. ಎಲ್ಲರೂ ಇದ್ದೀರಾ ಲಿಸ್ಟ್ ಅಲ್ಲಿ? ನನ್ನ ಮಂತ್ರಿಗಳೊಬ್ಬರಿಗೆ ಮಾತಾಡ್ತಾ ಹೇಳಿದ್ದೀರಿ, ಇವತ್ತು ಬಿಜೆಪಿ ಕಾರ್ಯಕರ್ತರ ಹತ್ಯೆ, ನಾಳೆ ನನ್ನ ಹತ್ಯೆ, ನಾಡಿದ್ದು ಮತ್ತೊಬ್ಬನ ಹತ್ಯೆ, ಎಲ್ಲ ಮುಗಿದ್ಮೇಲೆ ನಿಮ್ಮದೇ ಹತ್ಯೆ. ನೀವು ಸಾಯ್ಲಿಕ್ಕಿದ್ದೀರಿ, ನೀವು ಓಟು ಗೆದ್ದುಕೊಂಡು ಗೆದ್ದು ಬಿಡ್ತೀನಿ ಅನ್ನೋ ಆ ಭ್ರಮೆಯಲ್ಲಿರ್ಬೇಡಿ. ಈ ಭ್ರಮೆ ನಾಶ ಮಾಡುತ್ತೆ. ಗೊತ್ತಿರ್ಲಿ ಮಿತ್ರರೆ, ಮತ್ತು ಮುಸಲ್ಮಾನರು 15 ದಿನ ಸುಮ್ಮನಿದ್ದಾರೆ ಎಂದು ಮಾತ್ರಕ್ಕೆ ಕೊಲ್ಲಲ್ಲ ಅಂತ ತಿಳ್ಕೊಳ್ಬೇಡಿ. ಕಮಲೇಶ್ ತಿವಾರಿ ಉತ್ತರ ಪ್ರದೇಶದಲ್ಲಿ 2015ರಲ್ಲಿ ಒಂದು ಕಮೆಂಟ್ ಮಾಡಿದ್ರು. 2015ರಲ್ಲಿ ಮಾಡಿರುವಂತ ಕಮೆಂಟ್ಗೆ ಅಲ್ಲಿರುವ SP ಸರ್ಕಾರ ಅವ್ರನ್ನ ಇಮಿಡಿಯೇಟ್ ಆಗಿ ಜೈಲಿಗೆ ಹಾಕ್ತು. ಆ ಕಮೆಂಟಿಗೋಸ್ಕರ ಆ ಜೈಲಿಗೆ ಕಳಿಸಿ 2016ರಲ್ಲಿ 1 ವರ್ಷ ಜೈಲಲ್ಲಿ ಇದ್ದು ವಾಪಸ್ ಬಂದ್ರು. ಅವ್ರ ಹತ್ಯೆ ಆಯ್ತು ಎಷ್ಟು ವರ್ಷದ ನಂತರ? 2019ರಲ್ಲಿ. 2015ರಲ್ಲಿ ಮಾಡಿದ ಕಮೆಂಟ್ಗೆ 2019ರಲ್ಲಿ ಹುಡುಕಿ ಹತ್ಯೆ ಮಾಡ್ತಾರೆ. ಇವತ್ತು ಪ್ರವೀಣನ ಹತ್ಯೆ ಆಯ್ತು, ಯಾತಕ್ಕೆ ಹತ್ಯೆ? ನನಗೆ ಇವತ್ತು ಭಾಷಣ ಮಾಡಬೇಕಾದ್ರೆ ನಾಚಿಕೆ ರೀ. ಏನಕ್ಕೆ ಹತ್ಯೆ ಮಾಡಿರೋದು? ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾನೆ ಅಂತಾನ? ಇವತ್ತು ಸರ್ಕಾರಗಳು ಮಾಡಬೇಕಾಗಿರೋದು ಈ ಪ್ರತಿಭಟನೆಗೆ ಸಪೋರ್ಟ್ ಅಲ್ಲ. ಸರ್ಕಾರಗಳು ಮಾಡಬೇಕಾಗಿರೋದು ಯಾರು ಸರ್ ತನ್ಸೆ ಜುದಾ ಅಂತ ಹೇಳ್ತಾರೋ ಅವನು ಕರ್ಕೊಂಬಂದು ನಡು ಬೀದಿಯಲ್ಲಿ ನಿಲ್ಲಿಸಿ ಶೂಟ್ ಮಾಡಬೇಕು ಅವನನ್ನ.